ಪ್ರತಿಯೊಬ್ಬರೂ ಅಲ್ಪ ಮತಿಗೆ ಹೊಳೆದಷ್ಟು ಮಾತುಗಳನ್ನು ಆಡ್ತಾರೆ. ಅಲ್ಪ ಮತಿಗಳ ಬಗ್ಗೆ ನಾನು ಜಾಸ್ತಿ ಹೆಚ್ಚು ಓದ್ಕೊಳ್ಳಿಕ್ಕೆ ಹೋಗಿಲ್ಲ. ನನಗೆ ಬೆಂಗಳೂರಿನಲ್ಲಿ ವರದಿಗಾರರು ಕೇಳಿದ್ಬಹುದು, 22ನೇ ತಾರೀಕು ನಿಮಗೆ ಆಹ್ವಾನ ಬಂದಿದೆ ಹಾಗೆ. ನನಗೇನು ಇಲ್ಲಿವರೆಗೆ ಆಹ್ವಾನ ಬಂದಿಲ್ಲ. ಹಿಂದೆ BJP ಯಲ್ಲಿದ್ದಾಗ ನೀವು ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲೇ ಒಂದು ಕಡೆ ಕೇಳಲಿಕ್ಕೆ ಸಿಕ್ಕಿದೆ, ನಿಜ ಏನು ಅಂತ ಕೇಳಿದ್ರು. ಹೌದು, 10 ಲಕ್ಷ ಕೊಟ್ಟಿದ್ದೀನಿ, ನನಗೆ ಆಹ್ವಾನ ಬಂದಿಲ್ಲ ಅಂತೇಳಿ. ಅವ್ರು ಕೇಳಿದ ಪ್ರಶ್ನೆಗಳಿಗೆ ಹೇಳಬೇಕಾಗತ್ತೆ. ಇಲ್ಲಿ ಯಾರೋ ಒಬ್ಬರು ಕೋಟಿ ಕೋಟಿ ಕೊಟ್ಟಿದ್ದಾರೆ ಅಂತವ್ರಿಗೆ ನಾವು ಕರೆದಿಲ್ಲ. 10 ಲಕ್ಷ ಕೊಟ್ಟವ್ರದ್ದು ಏನು ದೊಡ್ಡ ವಿಷಯ ಅಂತ ಹೇಳಿ ಅದ್ರ ಬಗ್ಗೆ ನಾನೇನು ಬೇಸರನೂ ಇಲ್ಲ. ಕರೆದಿದ್ದರೆ ಯಾಕೆ ಕರೆದಿಲ್ಲ ಅಂತಲೂ ಕೇಳಿಲ್ಲ. ನಮ್ಮ ತಂದೆ ತಾಯಿನೇ ನನಗೆ ಲಕ್ಷ್ಮಣ ಅಂತ ಹೆಸರು ನಾಮಕರಣ ಮಾಡಿದ್ದು ರಾಮನ ಸೋದರ ಅಂತ. ಇವ್ರು ಹೇಳೋರು ಏನು ಎಷ್ಟು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿಕ್ಕೂ ಹೋಗಲ್ಲ. ಅವರ ಭಕ್ತಾನುಸಾರವಾಗಿ ಯಾರು ಕೊಡ್ಬೋದು ಯಾರು ಕೊಡ್ಲಿಕ್ಕಿಲ್ಲ. ಆದರೆ ಯಾರು ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಇವ್ರು ಯಾರು ಅನ್ನುವಂಥದ್ದು ಮಾತಾಡ್ತಾರಲ್ಲ, ನಾನು ಅವ್ರ ಥರ ಮಾತಾಡ್ಲಿಕ್ಕೆ ಇವ್ರು ಯಾರು ಅಂತ ಕೇಳಿದ್ರು. ಅಂದರೆ ಇವರು ಹಣ ಸಂಗ್ರಹ ಮಾಡ್ತಕ್ಕಂಥವ್ರು, ಹಣ ಸಂಗ್ರಹ ಮಾಡಿ ರಾಮ ಮಂದಿರಕ್ಕೆ ಕೊಟ್ಟಿರ್ತಕ್ಕಂಥವ್ರು. ಅವ್ರು ಹೋಗಿದಾರೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾಹಿತಿನೂ ಇಲ್ಲ ಅದ್ರ ಬಗ್ಗೆ. ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಇವತ್ತು ಶುಭ ದಿನದಿಂದ ಅದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆಗಳನ್ನು ಮಾಡೋದು. ಮುಂದೊಂದು ದಿನ ಸಮಯ ಸಂದರ್ಭಗಳು ಬಂದಾಗ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಚರ್ಚೆ ಮಾಡೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.